ನಮಸ್ಕಾರ ವೀಕ್ಷಕರೇ. ರಾಜಕೀಯ ಚದುರಂಗ ಕಾರ್ಯಕ್ರಮದಲ್ಲಿ ಇಂದು ನಾವು ಸರಳ ಸಹಜ ವ್ಯಕ್ತಿತ್ವದ ಒಂದು ಅಪರೂಪದ ವ್ಯಕ್ತಿಯನ್ನು ಕರೆಸಿದ್ದೇವೆ. ಅವರು ನಮ್ಮ ಕುಮಾರ್ ಬಂಗಾರಪ್ಪ. ಅವರಿಗೆ ನಮ್ಮ ವಾಹಿನಿಯ ಪರವಾಗಿ ವೀಕ್ಷಕರ ಪರವಾಗಿ ಸ್ವಾಗತವನ್ನು ಕೊಡ್ತೇನೆ. ನಮಸ್ಕಾರ. ತಮಗೂ ಕೂಡ ಸೂಚನ ಟಿವಿಗೂ ಮತ್ತು ವಿಶೇಷವಾಗಿ ಕೃಷ್ಣಾಭಿಗೂ ಮತ್ತು ಇದೆಲ್ಲ ನಮ್ಮ ನಿಮ್ಮ ವೀಕ್ಷಕರಿಗೂ ಕುಮಾರ್ ಬಂಗಾರಪ್ಪ ಅವರು ಮತ್ತು ನಮ್ಮ ಎಲ್ಲ ಕುಟುಂಬ ಮತ್ತು ಪಕ್ಷದ ಪರವಾಗಿ ನಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕವಾಗಿರ್ತಕ್ಕಂಥ ನಮ್ಮ ಸರ್, ನಿಮ್ಮನ್ನು ರಾಜಕಾರಣಿಯಾಗಿ ಜನ ನೋಡಿದ್ದಾರೆ, ಸಿನಿಮಾ ನಟರಾಗಿ ನಿಮ್ಮನ್ನು ನೋಡಿದ್ದಾರೆ. ಆದರೆ ಆ ಕುಮಾರ್ ಬಂಗಾರಪ್ಪ ಬಾಲ್ಯದಲ್ಲಿ ಹೇಗಿದ್ರು, ಏನಿದ್ರು, ನಿಮ್ಮ ಯಾವ ರೀತಿ ನಿಮ್ಮ ಬಾಲ್ಯದ ಜೀವನಗಳು ಯಾವ ರೀತಿ ನಡೆದು ಬಂತು, ಅಲ್ಲಿಂದ ಪ್ರಾರಂಭ ಮಾಡೋಣ. ಸರ್ವೇ ಸಾಮಾನ್ಯವಾಗಿ ಒಬ್ಬ ರೈತರ ಮಕ್ಕಳು ಮೊಮ್ಮಕ್ಕಳು ಹೇಗಿದ್ವೋ ಹಾಗೆ ನಾವು ಇದ್ದವರು. ಯಾಕಂದರೆ ನಮ್ಮ ತಂದೆಯವರು ಮೂಲತಃ ಒಬ್ಬ ರೈತನ ಮಗ ಮತ್ತು ವಕೀಲಿಕೆಯನ್ನು ಮಾಡ್ಕೊಂಬಂದವರು. ಸೊ ನಮ್ಮ ಹುಟ್ಟು ಎಲ್ಲವೂ ಕೂಡ ಶಿವಮೊಗ್ಗ ಜಿಲ್ಲೆಯ ಶಿವಮೊಗ್ಗ ಟೌನ್ನಲ್ಲಿ ಅವರು ವಕೀಲರಿದ್ದಾಗ ಆಗಿತ್ತು. ಬಟ್ ರಜೆ ದಿನಗಳಲ್ಲಿ ಎಲ್ಲವೂ ಕೂಡ ಹೆಚ್ಚು ಕಡಿಮೆ ಆಗಿನ ಕಾಲದ ರಜೆ ಅಂದರೆ 3 ತಿಂಗಳು ಒಟ್ಟಿಗೆ ರಜೆ ಬರೋದು, ದಸರಾಜದ ರಜೆ ಅಲ್ಲ 1 ತಿಂಗಳು ಬರೋದು. ಹೆಚ್ಚಿಗೆ ಸಮಯವನ್ನು ನಮ್ಮೂರು ಕುಂಟೂರು ಗ್ರಾಮದಲ್ಲಿ ನಾವೆಲ್ಲ ಕಳೆದು ಹೋಗ್ತೀವಿ. ಬಾಲ್ಯದಲ್ಲಿ ನಮ್ಮ ತಂದೆಯವರು ಎಲ್ಲರೂ ಕೂಡ ನಮಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡಿಸಿದ್ದಾರೆ ಮತ್ತು ನಮ್ಮ ಅಮ್ಮ ಒಳ್ಳೆಯ ಗುಣಗಳನ್ನು ಬದುಕದಾದರೆ ಈ ರೀತಿಯಾಗಿ ಬದುಕಬೇಕು, ಒಳ್ಳೆಯ ಮನುಷ್ಯನಾಗಿ ಬದುಕಬೇಕು ಅನ್ನೋ ವಾದದಲ್ಲಿ ನಮ್ಮನ್ನೆಲ್ಲರನ್ನು ಕೂಡ ಬೆಳೆಸಿದ್ದಾರೆ. ಸೊ ನಮಗೆ ತಂದೆ ತಾಯಿಗಳೇ ಎದುರಿ ಕಾಣ್ತಕ್ಕಂಥ ದೇವರುಗಳು ಅವರಿದ್ದರು. ಸೊ ಆ ರೀತಿಯಲ್ಲಿ ನಮ್ಮನ್ನೆಲ್ಲರೂ ಕೂಡ ಬೆಳೆಸ್ತಕ್ಕಂಥ ವಾತಾವರಣ ಮತ್ತು ಮಕ್ಕಳ ಆಟಿಕೆಗಳು ಹೇಗೆ ಆಗಿನ ಕಾಲದ ಚಿನ್ನಿದಾಂಡಿತ್ತು, ಬುಗುರಿ ಇದ್ದವು, ಗೋಲಿ ಇದ್ದವು, ದನ ಕಾಯಕ್ಕೆ ಹೋಗ್ತಾ ಇದ್ವಿ ರಜೆ ಬಂದಾಗ, ಮತ್ತು ಈ ಥರದ ಹತ್ತು ಹಲವಾರು ಕೆಲಸಗಳನ್ನು ಕಸಬುಗಳನ್ನ ಯಾವ ಒಬ್ಬ ರೈತರ ಮಗ ಸಾಮಾನ್ಯ ಮಾಡ್ತಾರೋ ಹಾಗಿರ್ಕ ನಾವು ಕೂಡ ಬಂದು ಮಾಡ್ಕೊಂಡು ಬರ್ತಿರ್ತಕ್ಕಂಥವ್ರು. ಸ್ವಲ್ಪ ಒಂದು ಮಿಡ್ಲಿ ಸ್ಕೂಲು ಅವೆಲ್ಲವೂ ಇದ್ದಾಗ ನಮ್ಮ ಅಜ್ಜಾವರೆಲ್ಲರೂ ಕೂಡ ನಮ್ಮ ತಾಯಿಯವರು ಮಳಲ್ಗಾವ್ ಕಾರವಾರ ಜಿಲ್ಲೆ ಕಾರವಾರ ಜಿಲ್ಲೆ ಮಳಲ್ಗಾವ್ ಸಿರ್ಸಿ ಹತ್ರ ಒಂದು ಗ್ರಾಮ ಅಲ್ಲೆಲ್ಲ ಬರ್ತಿದ್ವಿ. ಆಗಿನ ಕಾಲಕ್ಕೆ ಮನೆ ಎದುರುಗಡೆ ಈ ಕಡೆ ಎರಡಕ್ಕೊಂದು ಕೆರೆ ಬಲಕ್ಕೊಂದು ಕೆರೆ ಮತ್ತು ತೋಟ ಇರೋದು. ಆವಾಗೆಲ್ಲ ಒಂದು ಸ್ವಲ್ಪ ಮೀನು ಗೀನೆಲ್ಲ ಹಿಡಿಯೋದು, ಮೀನು ತಿನ್ನೋದು, ಸುಟ್ಕೊಂಡು ಓಡಾಡೋದು ಇವೆಲ್ಲವೂ ಇದ್ದವು. ಇವಾಗೆಲ್ಲ ಮೀನು ತಿನ್ನೋವು ಇವೆಲ್ಲವನ್ನು ಬಿಟ್ಟು ಭಾಳಷ್ಟು ವರ್ಷಗಳಾಗೋಯ್ತು, ಎಲ್ಲವನ್ನು ಬಿಟ್ಟಿದ್ದೀವಿ. ಇವಾಗೆಲ್ಲ ಒಬ್ಬರು ಆರೋಗ್ಯದ ದೃಷ್ಟಿಯಿಂದ ಮತ್ತು ಎಲ್ಲಾದರೂ ಸ್ವಲ್ಪ ಏನೋ ನಮಗೆ ನಾನ್ ವೆಜ್ ಬೇಡ ಅಂತೇಳಿ ಈಗ ಸುಮಾರು 20-25 ವರ್ಷದಿಂದ ನಾನ್ ವೆಜ್ ಎಲ್ಲ ಬಿಟ್ಟು ಹಾಕಿದ್ದೀವಿ. ಆದರೆ ಸರ್ವೇ ಸಾಮಾನ್ಯವಾಗಿ ಎಲ್ಲವೂ ಕೂಡ ರೈತ ಕುಟುಂಬದಲ್ಲೆಲ್ಲವೂ ಕೂಡ ಗೊತ್ತಿರಬೇಕು ಅಂತ. ಮತ್ತು ಸಾಹೇಬರು ಯಾವಾಗ ಮಂತ್ರಿಗಳಾದರು, ಫಸ್ಟ್ ಟೈಮ್ ಹೋಮ್ ಮಿನಿಸ್ಟರ್ ಆಗಿದ್ದರು, ಮತ್ತು ನೆಕ್ಸ್ಟ್ PWD ಅಗ್ರಿಕಲ್ಚರ್ ಮಿನಿಸ್ಟರ್ ಆದರೆ ನಮ್ಮನ್ನು ಶಿವಮೊಗ್ಗದಿಂದ ಬೆಂಗಳೂರಿಗೆ ಕರ್ಕೊಂಡೋದ್ರು. ಹೊಸ ವಾತಾವರಣ, ಎಲ್ಲ ನಾವು ಕನ್ನಡದ ಮಕ್ಕಳಾಗಿ ಕನ್ನಡದ ಶಾಲೆಯಲ್ಲಿ ಕಲಿತವ್ರನ್ನ ಒಂದು ಹೆಸರಿಗೆ ಹೋಗಿ ಕಾಮಿಟಿ ಹಾಕಿದಾಗ ಅದೆಲ್ಲ ಅದಕ್ಕೊಂದು ಒದ್ದಾಡಿರ್ತಕ್ಕಂಥ ಬೆಂಗಳೂರಿಗೆ ಏನೂ ಗೊತ್ತಾಗ್ತಿರಲಿಲ್ಲ. ಬೆಂಗಳೂರು ಅಂದರೆ ದೊಡ್ಡ ಪಟ್ಟಣ ಹೇಗಪ್ಪ ಇಲ್ಲಿ ಅನಿಸೋದು. ಆದರೆ ಮಿನಿಸ್ಟ್ರ್ ಮಕ್ಕಳು ಅಂತೇಳಿ ಸಾಯಾದ್ರು ನನ್ನ ತಂದೆಯವರು ಯಾವತ್ತೂ ಕೂಡ ಗೌರ್ಮೆಂಟ್ ಕಾರ್ಗಳಲ್ಲಿ ನಮ್ಮನ್ನು ಸ್ಕೂಲಿಗೆ ಕಳಿಸ್ಲಿಲ್ಲ. ಸಾಮಾನ್ಯವಾಗಿ ಹೇಗೆ ಒಬ್ಬ ಸಾಮಾನ್ಯ ಮಗು ಬೆಳಿಬೇಕು ಹಾಗೆ ಕಳಿಸಿದ್ವಿ. ಹಾಗಂತೇಳಿ ದೊಡ್ಡ ದೊಡ್ಡ ಸ್ಕೂಲ್ಗಳಲ್ಲಿ ನಮ್ಮನ್ನು ಹಾಕಲಿಲ್ಲ. ಡ್ರೈವರ್ ಮಕ್ಕಳು ಬರಬೇಕು, ಇವರು ಸಾಮಾನ್ಯ ಮಕ್ಕಳು ಬರಬೇಕು, ಆ ರೀತಿಯಲ್ಲೇ ಅಂಥ ಸ್ಕೂಲ್ಗಳಿಗೆ ನಮ್ಮನ್ನು ಹಾಕಿದ್ರು. ಅವ್ರ ಮಂತ್ರಿಗಳಾಗಿ ಪ್ರಭಾವಿಗಳಾಗಿ ಇದ್ದರು ಅಂತ ಹೈಟೆಕ್ ಸ್ಕೂಲು ಅವಾಗ ಇದ್ದಂತೂ ಇದ್ದು ಗಾರ್ಡನ್ ಸ್ಕೂಲು ಮತ್ತೊಂದು ಬರ್ತಾ ಇತ್ತು. ಆದರೆ ನಾವು ಸೆಂಟ್ ಜೋಸೆಫ್ಸ್ ಇಂಡಿಯನ್ ಹೈ ಸ್ಕೂಲ್ ಅಂತೇಳಿ ನಮ್ಮ ಸ್ಕೂಲಲ್ಲಿ ನಮ್ಮನ್ನು ಹಾಕಿದ್ರು. ಸೊ ತಂದೆಯವರು ಇದಕ್ಕೆ ನಮ್ಮ ತಾಯಿಯವರು ಭಾಳ ಮುತುವರ್ಜಿ ವಹಿಸಿ ನಮ್ಮನ್ನು ಭಾಳ ಎಲ್ಲ ವರ್ಗದವ್ರ ಜೊತೆಗೂ ಬೆಳೆಯೋಕ್ಕೆ ಎಲ್ಲ ಕಷ್ಟಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ನಮ್ಮನ್ನು ನೋಡ್ಕೊಂಡ್ವಿ. ಕಾಲೇಜಿಗೆ ಬಂದ ಮೇಲೆ ನಮಗೆ ಬೈಕು ಅವರು ಕೊಡಿಸ್ಲಿಲ್ಲ, ಅವ್ರು ಬಸ್ನಲ್ಲೇ ಓಡಾಡ್ತಿದ್ವಿ. ನಮ್ಮ ನಮ್ಮ BBMP ಬಸ್ಸಲ್ಲೇ ಕಾಲೇಜಿಗೆ ಓಡಾಡ್ತಿದ್ವಿ, ಕಾಲೇಜಿಗೆ ಬರ್ತಿದ್ವಿ, ಮನೆಗೆ ಬರ್ತಿದ್ವಿ. ಮತ್ತು ಸಾಯಂಕಾಲದ ಹೊತ್ತು ಆಟ ಆಗಿತ್ತ, ಮತ್ತು ವ್ಯಾಯಾಮ ಎಲ್ಲ ಭಾಳ ಕಡ್ಡಾಯವಾಗಿ ಮಾಡಿಸೋದು. 4:00 ಎಬ್ಬಿಸ್ಬಿಡೋದು ನಮ್ಮ ತಂದೆಯವರು, ಎಬ್ಬಿಸ್ಬಿಟ್ಟು ನಿರಂತರವಾಗಿ ನಮ್ಮನ್ನು ಓಡಿಸೋರು, ಎಕ್ಸಸೈಸ್ ಮಾಡಿಸೋರು. ಅವರು ನಮಗೆ ಒಂಥರ ರೋಲ್ ಮಾಡೋರು, ಅಂದರೆ ಒಬ್ಬ ಮನುಷ್ಯ ಹೇಗೆ ಮಕ್ಕಳನ್ನ ಹೇಗೆ ಬೆಳೆಸ್ಬೇಕು ಅನ್ನೋದಕ್ಕೆ ಅವರೇ ರೋಲ್ ಮಾಡೋರು. ಮತ್ತು ಪಾಲಿಟಿಕ್ಸಿಗೆ ಒಂದು ಸ್ವಲ್ಪ ಬಂದ ಮೇಲೆ ಅವೆಲ್ಲ ಆದರು. ಸೊ ಬಾಲ್ಯದ ದಿನಗಳು ಭಾಳ ಚಂದವಾಗಿದ್ವು. ಮತ್ತು ಒಂದು ಸ್ವಲ್ಪ ಪಿಕ್ಚರ್ನವ್ರ ಇನ್ಫ್ಲೂಯೆನ್ಸು, ನಾಟಕದ ಇನ್ಫ್ಲೂಯೆನ್ಸು ನಮ್ಮ ತಂದೆಯವರಲ್ಲೇ ಇತ್ತು.
ಅವ್ರಿಗೆ ನಾಟದ ಇದ್ರಲ್ಲಿ ಜಾಸ್ತಿ, ಹಾಡುಗಾರಿಕೆಯಲ್ಲಿ ಬಹಳ ಆಸಕ್ತಿ, ಎಸ್ಪೆಷಲಿ ಹಿಂದೂಸ್ತಾನಿ ಸಂಗೀತಗಾರ. ಸೊ ಹಾಗಾಗಿ ನನ್ನನ್ನು ಒಬ್ಬ ಹಿಂದೂಸ್ತಾನಿ ಸಂಗೀತಗಾರನಾಗಿ ಮಾಡಬೇಕು ಅಂತೇಳಿ ಭಾಳ ಚಿಕ್ಕ ವಯಸ್ಸಲ್ಲೇ ನಮ್ಮನ್ನು ಸಂಗೀತಕ್ಕೆ ಕಳಿಸಿದ್ರು. ನಮ್ಮ ಈ ಕಡೆಗೆ ನಮ್ಮ ಗುರುಗಳು ಮಹೇಂದ್ರ ಕಿಶೋರ್ ಅಂತೇಳಿ ಭಾಳ ಯಾವತ್ತೇ ಗುರುಗಳಿದ್ರು. ಮತ್ತು ಈ ಕಡೆ ಇವಾಗ ನಮ್ಮ ಪರಮೇಶ್ವರ್ ಪರಮೇಶ್ವರ ಪರಮೇಶ್ವರ್ ಹೆಗ್ಡೆಯವರು ಏನಿದ್ದಾರೆ, ಅವ್ರು ಇವತ್ತಿಗೂ ಕೂಡ ನಮ್ಮ ಗುರುಗಳೇ. ಈಗಲೂ ಕೂಡ ಕ್ಲಾಸ್ಗಳು ನಾನು ಹೋಗ್ತೀನಿ, ನನ್ನ ಮಕ್ಕಳು ಕೂಡ ಅಲ್ಲೇ ಪರಮೇಶ್ವರ್ ಹೆಗ್ಡೆಯವರತ್ತ ಹೋಗ್ತಾರೆ. ಅವಕಾಶ ಸಿಕ್ಕಾಗ ಆವಾಗ ಇವಾಗ ನಮ್ಮ ತಂದೆಯವರು ಕಳಿಸಿರ್ತಕ್ಕಂಥದ್ದು ಏನಿದ್ದಾವೆ ಅವನ್ನೆಲ್ಲವನ್ನು ಕೂಡ ರೂಢಿ ಮಾಡಿಕೊಂಡು ನೆಕ್ಸ್ಟ್ ಜನರೇಷನ್ಗೆ ಕೂಡ ನಮ್ಮ ಜವಾಬ್ದಾರಿ ಅದನ್ನು ನಮ್ಮ ಮಕ್ಕಳಿಗೆ ಆ ವಾತಾವರಣದಲ್ಲಿ ಕಳಿಸ್ತಕ್ಕಂಥ ಪ್ರಯತ್ನ ಮಾಡಿದ್ವಿ. ಈಗ ರಾಜಕಾರಣಕ್ಕೂ ಬರುವುದಕ್ಕಿಂತ ಮುಂಚೆ ಸಾಮಾನ್ಯವಾಗಿ ನೀವು ಸಿನಿಮಾ ನಟರಾಗಿ ಪರಿಚಿತರಾಗಿ, ಆ ಸಿನಿಮಾ ರಂಗದ ಪ್ರವೇಶ ನಿಮ್ಮ ಆಸಕ್ತಿ ಅದು ಹೇಗಾಗಿ? ಸಿನಿಮಾ ರಂಗ ಒಂದು ಸ್ವಲ್ಪ ನಾಟಕಗಳು ಸ್ಕೂಲು ಶಾಲಾ ನಾಟಕಗಳಲ್ಲಿ ಶಿವಮೊಗ್ಗ ಊರು ನಾಟಕಗಳಲ್ಲಿ ಅಲ್ಲಿ ಮಾಡ್ತಾ ಬರ್ತಾ ಇದ್ವಿ. ಆಮೇಲೆ ನಮ್ಮ ತಂದೆಯವರಿಗೆ ಇದು ಬಹಳ ಆಸಕ್ತಿ. ಅವರು ಶಾಸಕರಿದ್ದಾಗಲೇ ನಮ್ಮ ಹೊಳೆಲಿಂಗೇಶ್ವರ ಅಂತ ಹೇಳಿಬಿಟ್ಟು ನಮ್ಮ ಬಂಸಾಣ ಅಂತ ಹೇಳ್ಬಿಟ್ಟು ಊರಿದೆ ಜಡೆಯ ಭಾಗದ ಹತ್ರ, ಅಲ್ಲಿ ಅವರು ನಾಟಕ ಮಾಡೋರು, ಊರು ನಾಟಕ ಮಾಡೋರು. ಅವರು ದಿನಗಟ್ಟಲೆ ಅಂತ ಕಲಿತು ವಕೀಲರಾಗಿದ್ದಾಗ ಎಮ್ ಎಲ್ ಎ ಇದ್ದಿದ್ರು ಬಂದು ನಾಟಕ ಮಾಡೋರು. ಅದು ನಮಗೂ ಒಂದು ಸ್ವಲ್ಪ ಹೇಳೋದು, ನಾವು ಶಾಲಾ ನಾಟಕಗಳು ಇವೆಲ್ಲವೂ ಕೂಡ ನಡ್ಸ್ಕೊಂತ ಬರ್ತಾ ಇದ್ವಿ. ಮತ್ತು ಒಂದು ಶಿವಮೊಗ್ಗದಲ್ಲಿ ಒಂದು ಶೂಟಿಂಗ್ ಬಂದಿತ್ತು ನೋಡೋದಕ್ಕೆ, ಮಾಡ ಕನ್ನೇಶ್ವರರಾಮ್ ಅಂತೇಳಿ ಅನಂತನಾಗ್ ಅವರು ಮಾಡ್ತಾಯಿದ್ರು, ಅದನ್ನು ಅಲ್ಲೇ ಶಿವಮೊಗ್ಗದಲ್ಲೇ ಶೂಟಿಂಗ್ ಮಾಡಿದ್ರು. ಅದು ನಮ್ಮ ಹಿಂಗೆ ದೀಪಗಳೆಲ್ಲವು ಇವಾಗ ಏನು ತಾವು ಹಾಕಿದ್ರೆ ಅದು ದೊಡ್ಡ ದೊಡ್ಡ ದೀಪಗಳನ್ನ ನೋಡಿ ಎರೇ ಇದೇನೋ ಬಂದುಬಿಟ್ಟಿದೆಯಲ್ಲ ನಮ್ಮ ಊರಿಗೆ ಅಂತೇಳಿ ನಮ್ಮ ಶಾಲೆ ಎದುರುಗಳಲ್ಲೇ ನಡೀತಾ ಇತ್ತು. ಅದು ನೋಡಿದಾಗ ಬಹಳ ಆಕರ್ಷಣೆ ಆಯಿತು. ಆಮೇಲೆ ಒಂದು ಸ್ವಲ್ಪ ದಿನ ಆದಮೇಲೆ ಅವಾದ್ರೆ ಅವೆಲ್ಲವೂ ಕೂಡ ಕೈಗೆ ಸಿಗದೇ ಇರ್ತಕ್ಕಂಥವು ಅಂತೇಳಿ ಸುಮ್ಮನಾಗಿದ್ದೆ. ಯಾವಾಗ ಅಪ್ಪಾಜಿಯವರು ಡಾಕ್ಟರ್ ರಾಜ್ಕುಮಾರ್ ಅವರ ಸಂಬಂಧಗಳಾಯಿತು, ಸಂಪರ್ಕ ಆಯಿತು, ಆವಾಗ ರಾಜ್ಕುಮಾರ್ ಅವರಿಗೆ ಒಂದಿನ ಕೇಳಿದೆ, ಹೀಗೆ ನಾನು ನಿಮ್ಮ ಜೊತೆಗೆ ಒಂದ್ಸರಿ ಪಕ್ಕದಲ್ಲಿ ನಿಂತ್ಕೊಂಡು ಸಿನಿಮಾದಲ್ಲಿ ಕಾಣಿಸ್ಕೋಬೇಕು ಅಂತ ಕೇಳಿದೆ. ಅವರು ಇಮಿಡಿಯೇಟಾಗಿ ಆಗೋಲ್ಲ ಅದೆಲ್ಲ ಮಾಡೋಕ್ಕಾಗಲ್ಲ ಅಂತ ಹೇಳಿ, ಆದರೆ ಇಮಿಡಿಯೇಟಾಗಿ ಅವರು ಆಗಲ್ಲ ಅಂದವರು. ಅವ್ರ ನಿಧಾಲೋಚನೆ ಹೇಗಿತ್ತು ಅಂದರೆ ಅವ್ರು ನನ್ನನ್ನು ಮದ್ರಾಸಿಗೆ ಕರ್ಕೊಂಡು, ಅಲ್ಲಿ ನಮಗೆಲ್ಲ ನಾಟಕ ಇತ್ತು, ಒಂದು ಸ್ಕೂಲ್ ಇತ್ತು, ನಿಮಗೆ ನಾಟಕ ಸಿಕ್ಕಿಲ್ಲ, ನಿಮಗೊಂದು ಸ್ಕೂಲ್ ಆಗಬೇಕು, ನೀವು ಮಾಡಿರ್ತಕ್ಕಂಥ ನಾಟಕ ಸಾಲದು, ನಿಮಗೊಂದು ಟ್ರೈನಿಂಗ್ ಆಗಬೇಕು ಅಂತೇಳಿ ಮದ್ರಾಸ್ನಲ್ಲಿ ಅವ್ರ ಮನೆ ಕರ್ಕೊಂಡು ಹೋಗಿ ಅಲ್ಲೇ ಮನೇಲಿ ಇಟ್ಕೊಂಡು ಅಲ್ಲಿ ತಮಿಳ್ ಫಿಲಮ್ ಆ್ಯಂಡ್ ಟೆಲಿವಿಷನ್ ಇನ್ಸ್ಟಿಟ್ಯೂಟ್ ಆಫ್ ತಮಿಳ್ನಾಡಲ್ಲಿ ನನ್ನ ಟ್ರೈನಿಂಗ್ ಮಾಡಿಸಿ ಆ ಶಿವರು ಶಿವರಾಜ್ ಕುಮಾರ್ ಅವ್ರನ್ನೂ ಕೂಡ ನಮ್ಮ ಜೊತೆಗೆ ಹಾಕಿ ನಾವಿಬ್ಬರು ಒಂದು ವರ್ಷ ಹಿಂದೆ ಮುಂದೆ ನಾವಿಬ್ಬರು ಓದ್ಕೊಂಡು ಅಲ್ಲಿ ಟ್ರೈನಿಂಗ್ ಆದಮೇಲೆ ಅವ್ರ ಪ್ರೊಡಕ್ಷನಲ್ಲೇ ನನಗೆ ಮೊದಲನೇ ಸಿನಿಮಾ ವಿಜಯೋತ್ಸವ ಅಂತ ಮಾಡಿ, ನೀನು ಸುಮ್ಮನೆ ನಿಂತ್ಕೊಳ್ಳೋದಲ್ಲ, ನೀನು ಹೀರೋ ಆಗಿ ಬರಬೇಕು ಅಂತ ಹೇಳಿ ಮಾಡಿದವರು ರಾಜ್ಕುಮಾರ್ ಅವರು. ಬಟ್ ಅದಕ್ಕೆ ಸ್ಪಂದಿಸಿ ಅದನ್ನೆಲ್ಲದನ್ನು ಕೂಡ ರೂಪ ಕೊಟ್ಟವರು ನಮ್ಮ ತಂದೆಯವರು. ಹಾಗಾಗಿ ಒಂದು ಆಸಕ್ತಿ ಇರ್ತಕ್ಕಂಥದ್ದನ್ನ ಅದನ್ನು ರೂಪ ಕೊಟ್ಟಿರ್ತಕ್ಕಂಥದ್ದು ನಮ್ಮ ತಂದೆಯವರು ಮತ್ತು ರಾಜ್ಕುಮಾರ್ ಅವರು. ಮತ್ತು ಅದಕ್ಕೆ ಆಶೀರ್ವಾದ ಮಾಡಿ, ಇಲ್ಲ ನಾನು ಇನ್ನೂ ಒಂದು ಹೆಜ್ಜೆ ನೀವು ಶಾಶ್ವತವಾಗಿ ನಾನು ನೀನು ಜೊತೆಯಾಗಿ ಇರಲಿ ಅನ್ನೋ ದೃಷ್ಟಿಯಿಂದ ಆಶೀರ್ವಾದ ಮಾಡಿದ್ರೆ ಅಶ್ವ ಮೇಲೆ ಹಾಡನ್ನು ನನಗೆ ಕೊಟ್ಟುಬಿಟ್ಟು ಏನಾದರೂ ನಮ್ಮನ್ನು ನೋಡಿದರೆ ಇವತ್ತು ಕೂಡ ಜನ ಗುರ್ತು ಮಾಡೋದು ರಾಜ್ಕುಮಾರ್ ಅವರು ಹಾಡಿರ್ತಕ್ಕಂಥ ಅಶ್ವ ಮೇಲೆ ಹಾಡಿದ್ರು ಅದನ್ನು ಗುರ್ತು ಮಾಡಿ. 80-90 ದಶಕದಲ್ಲಿ ತುಂಬ ಉತ್ತಮ ನಟರಾಗಿ ನೀವು ಜನರಿಗೆ ಪರಿಚಯ ಆಗಿದ್ರಿ, ಚೆನ್ನಾಗಿತ್ತು ಆ ಟೈಮು. ಅದಕ್ಕೂ ನಂತರ ರಾಜಕೀಯ ಪ್ರವೇಶ ಮಾಡಿದ್ರಿ, ಎಲ್ಲಿಂದ ರಾಜಕೀಯ ಪ್ರವೇಶ? ರಾಜಕೀಯ ಪ್ರವೇಶ ಅಂದರೆ ನಮಗೆ ರಾಜಕೀಯದ ಮಂತ್ರದಲ್ಲಿ ಹುಟ್ಟಿದೀವಿ ಅಷ್ಟೇ. ಬಟ್ ತಂದೆಯವರು ಯಾವತ್ತೂ ಕೂಡ ಪಬ್ಲಿಕ್ ಮೀಟಿಂಗಿಗೆ ಮತ್ತೊಂದಕ್ಕೆ ಕರ್ಕೊಂಡು ಹೋಗಿ ನಮ್ಮನ್ನು ಟ್ರೈನಿಂಗ್ ಮಾಡಿಸಿಲ್ಲ, ಅಥವಾ ಗ್ರಾಮ ಪಂಚಾಯತ್ ನಮ್ಮ ಸದಸ್ಯರು ಮಾಡಿ ಪಕ್ಷದ ಸದಸ್ಯರಾಗಿ ಮಾಡಬಹುದು. 94-95 ಅವರು ಎಂ ಪಿ ಆಗಿ ಹೋಗ್ತಕ್ಕಂಥ ಒಂದು ಚಾನ್ಸ್ ಆಯಿತು. ಆಗ ಯಾರನ್ನ ಸೊರಬಾ ಕ್ಷೇತ್ರಕ್ಕೆ ಎಮ್ ಎಲ್ ಎ ಮಾಡಬೇಕು ಅಂತೇಳಿ ಜನಗಳನ್ನೆಲ್ಲ ಕೂಡಿಸ್ಕೊಂಡಾಗ, ಇಲ್ಲ ನಮಗೆ ಕುಮಾರ್ ಅವ್ರನ್ನ ಕೊಡಿ, ಕುಮಾರ್ ಅವ್ರ ನಮಗೆ ಕೊಡಿ ಅಂತ ಹೇಳ್ಬಿಟ್ಟು ಭಾಳ ಕೇಳ್ಕೊಂಡ್ರು ಜನ. ನಾನು ಬೇಡಪ್ಪ, ನಾವೆಲ್ಲ ಚಿತ್ರರಂಗದಲ್ಲಿ ಇದ್ದೀವಿ, ಏನೋ ಒಂದು ಸಣ್ಣ ಮಟ್ಟಕ್ಕೆ ಒಂದು ಸಾಧನೆ ಮಾಡೋಕ್ಕೆ ಹೊರಟಿದ್ದೀವಿ, ಮತ್ತೆ ನಾವು ಈ ಥರ ಈಗ ಬದಲಾವಣೆ ಇಲ್ಲ, ನಮಗೆ ಮರೋರೇ ತರಬೇಕು ಅಂತ ಹೇಳಿ ಅವಾಗ ನಮ್ಮನ್ನು ರಾಜಕೀಯ ಕ್ಷೇತ್ರಕ್ಕೆ ತಂದು ತಂದೆಯವರೇ ಎಲ್ಲ ಜೊತೆಗೆ ಇದ್ದುಬಿಟ್ಟು, ಇಲ್ಲ ಕುಮಾರ್ ಅವ್ರನ್ನ ನಿಮ್ಮ ಸೊರಬ ಕ್ಷೇತ್ರದ ಜನತೆ ಮಡ್ಲಿಗೆ ಹಾಕ್ತಾ ಇದ್ದೀನಿ, ಇನ್ಮೇಲೆ ಅವನೇ ನಿಮ್ಮ ಅವನೇ ನನ್ನ ಮಗ ಆದರೂ ಕೂಡ ನಿಮ್ಮ ಮಗ ಅಂತ ಹೇಳಿಬಿಟ್ಟು ಅವತ್ತು ಸೊರಬ ಕ್ಷೇತ್ರಕ್ಕೆ ಮತ್ತು ರಾಜಕೀಯಕ್ಕೆ ಹಾಕಿದ್ವಿ. ಅದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಅದು ನೋಡ್ತಾ ಇದ್ವಿ ಕ್ರಾಂತಿರಂಗದ ಹೋರಾಟಗಳು, ಅವಾಗ ಕಾಲೇಜ್ ಮುಗಿಸಿ ಬಂದಿದ್ದೆ, ಎಲ್ಲ ದೊಡ್ಡ ದೊಡ್ಡ ನಾಯಕರುಗಳೆಲ್ಲವೂ ನಮ್ಮ ಮನೆಯಲ್ಲಿದ್ದರು, ಎಲ್ಲ ಇದಾಗ್ತಾ ಇತ್ತು, ಹೀಗೆಲ್ಲ ನೋಡಿರ್ತಕ್ಕಂಥ ದಿನಗಳು.
ಕೆ ಸಿ ಪಿ ಮಾಡಿದಾಗ ನಾನು ಹೆಚ್ಚು ಕಡಿಮೆ ಸ್ಟೇಟ್ ಇನ್ಚಾರ್ಜ್ ಆಗಿ ನನ್ನ ಹಾಕಿದ್ರು. ಎಲ್ಲ ಡಿಸ್ಟಿಕ್ಟು ಎಲ್ಲದಕ್ಕೂ ಇದೆಲ್ಲ ಇದು ಮಾಡಿದ್ರು. ಮತ್ತೆ ರಾಜಕೀಯಕ್ಕೆ ಬಂದ ಮೇಲೆ 2004 ಅವರು ಯಾವತ್ತು ಬಿ ಜೆ ಪಿ ಪಕ್ಷವನ್ನು ಸೇರಿದ್ರು ಅವೆಲ್ಲವೂ ಬದಲಾವಣೆಗಳು ಇವೆಲ್ಲವೂ. ಕುಮಾರ್ ಬಂಗಾರಪ್ಪ ಅವರೇ, ತಾವು ಅತ್ಯಂತ ಕಿರಿಯ ಶಾಸಕರಾಗಿ ವಿಧಾನಸಭೆಯನ್ನು ಪ್ರವೇಶ ಮಾಡಿದ್ರು ಮತ್ತು ಅತ್ಯಂತ ಕಿರಿಯ ಶಾಸಕರಾಗಿಯೂ ಅಲ್ಲ ಸಚಿವರಾಗಿಯೂ ಬಂದರು. ಎರಡೂ ಈಗ ಕ್ರೆಡಿಟ್ ಇದೆ. ಎಸ್ ಎಂ ಕೃಷ್ಣ ಅವರ ಸಂಪುಟದಲ್ಲಿ ನಾನು ಹೇಳಿದಾಗೆ ನೀವು ಆವಾಗಿನ ಒಳ್ಳೆಯ ದಿನಗಳ ಬಗ್ಗೆ ಹೇಳಿ. ಎಸ್ ಎಂ ಕೃಷ್ಣಜಿಯವರು ಬಹಳ ಮೆಚುರ್ಡ್ ಬಹಳ ಸಂಯಮದಿಂದ ಸಮಸ್ಯೆಗಳನ್ನ ಕೇಳ್ತಕ್ಕಂಥದ್ದು ಮತ್ತು ಹೇಳ್ತಕ್ಕಂಥದ್ದು ಮತ್ತು ಯಂಗ್ಸ್ಟರ್ಸಿಗೆ ಎನ್ಕರೇಜ್ ಮಾಡ್ತಕ್ಕಂಥ ರೀತಿಯಲ್ಲಿ ಮಾಡಿರ್ತಕ್ಕಂಥ ಒಬ್ಬ ಬಹಳ ವಿಶೇಷವಾಗಿರ್ತಕ್ಕಂಥ ನನ್ನ ಜೀವನದಲ್ಲಿ ಬಹಳ ಪ್ರಭಾವವನ್ನು ಬೀರಿರ್ತಕ್ಕಂಥ ರಾಜಕೀಯವಾಗಿ ಪ್ರಭಾವ ಬೀರಿರ್ತಕ್ಕಂಥ ಒಬ್ಬ ಮುಖ್ಯಮಂತ್ರಿಗಳು. ವೆರಿ ಡೀಸೆಂಟ್ ಪಾಲಿಟಿಷಿಯನ್, ಸ್ಟೈಲಿಶ್ ಪಾಲಿಟಿಷಿಯನ್. ಮತ್ತು ನಾವು ಮಾಡ್ತಕ್ಕಂಥ ಏನು ಕಾರ್ಯಕ್ರಮವನ್ನು ನಾವು ರೈತರ ಪರವಾಗಿ ಕೆರೆ ಊರು ತೆಗೀತಕ್ಕಂಥದಕ್ಕೆ ರೈತ ಕಾಯಕ ಕೆರೆಯನ್ನು ಮಾಡಬೇಕು, ಜಲಸಂವರ್ಧನೆ ಯೋಜನೆ ಮಾಡಬೇಕು, ಕುಡಿಯ ನೀರಿನ ಸಮಸ್ಯೆ ನಮಗೆ ಇನ್ನು ಮುಂದೆ ಬಹಳ ನಿರಂತರವಾಗಿ ಜನತೆ ಮುಂದೆ ಬರ್ತದೆ. ನಾವು ಜನತೆಗೆ ಏನಾದರೂ ಶಾಶ್ವತವಾಗಬೇಕು ಒಂದು ಕಾರ್ಯಕ್ರಮ ಕೊಡಬೇಕು ಅಂದರೆ ನೀರನ್ನು ಕೊಡಬೇಕು ಅನ್ನೋ ಅದರಲ್ಲಿ ಇದ್ದಾಗ 36 ಕೋಟಿ 37 ಕೋಟಿ ಇರತಕ್ಕಂಥ ಒಂದು ಸ್ಮಾಲ್ ಬಹಳ ಸಣ್ಣಕ್ಕಾಗಿರ್ತಕ್ಕಂಥ ಒಂದು ಸಣ್ಣ ನೀರಾವರಿಯನ್ನು ಕೆಲವೇ ವರ್ಷಗಳಲ್ಲಿ ಈ ಕ್ರಾಸ್ ಅಬೌಟ್ 1200 crores ವರೆಗೂ ಆ ಬಜೆಟ್ನ ಹಾಕೋಕ್ಕೆ ಅವರು ಕೊಟ್ಟರು. ವರ್ಲ್ಡ್ ಬ್ಯಾಂಕಿಂದ 1000 crores 996 crores ವೆರಿ ಪ್ರಿಸೈಸ್ಲಿ ಮತ್ತು 250 crores ನಮಗೆ ಸ್ಟೇಟ್ ಫಂಡಿಂದ ಕೊಟ್ಟುಬಿಟ್ಟು ನಮ್ಮ ಇಲಾಖೆಯನ್ನು ಯಾ ಇದೊಂಥರ ಇಲಾಖೆ ಪನಿಷ್ಮೆಂಟ್ ಇಲಾಖೆ ಅಂತ ಹೇಳಿದ್ವಿ. ಅಲ್ಲೂ ಪೋಸ್ಟಿಂಗ್ ಸಿಗೋದು ಅಂದರೆ ಮೈನಾರಿಗೇಷನ್ ಹಾಕ್ರಿ ಅನ್ನೋದು. ಇವಾಗ ಮೈನಾರಿಗೇಷನ್ ಇಟ್ ಈಸ್ ಆಲ್ಮೋಸ್ಟ್ ನೆಕ್ಸ್ಟ್ ಚೀಫ್ ಮಿನಿಸ್ಟರ್ ಅನ್ನೋ ಹಂತದಲ್ಲಿ ಬಂದಿದೆ ಮತ್ತು ಸಮಸ್ಯೆಗಳು ಅಲ್ಲಿ ಬಹಳ ಜನಕ್ಕೆ ಪರಿಹಾರ ಮಾಡಿದರೆ ಅವರಿಗೆ ನೇರವಾಗಿ ಸಿಗ್ತಕ್ಕಂಥ ಫಲಾ ಸಿಗ್ತಕ್ಕಂಥ ಇಲಾಖೆ ಅದು. ರಾಜಮಹಾರಾಜರುಗಳು ಅವಾಗ 100 ವರ್ಷಗಳ ಹಿಂದೆ ಕಟ್ಟಿರ್ತಕ್ಕಂಥ ಒಂದು ಕೆರೆಗಳ ಮಧ್ಯೆ ಅದನ್ನು ಅಥವಾ ಇಲ್ಲಿರ್ತಕ್ಕಂಥ ಮಳೆ ಪ್ರಮಾಣವನ್ನು ನೋಡಿಬಿಟ್ಟು ಹೇ ಇಲ್ಲೇನು ಯಚೇತವಾಗಿ ನೀರಿದೆ ಕರಾವಳಿ ಭಾಗದಲ್ಲಿ ಅಂತ ಹೇಳಿ ಎರಡೇ ದಿನಗಳಲ್ಲಿ ಬಿಸಿ ಹೊಡೆದ್ಬಿಟ್ರೆ ಕುಡಿಯೋಕ್ಕೂ ಕೂಡ ನೀರಿನ ಸಮಸ್ಯೆ ಇರ್ತಕ್ಕಂಥ ಪ್ರದೇಶಗಳಲ್ಲಿ ಏನು ಕಾರ್ಯಕ್ರಮ. ಸೊ ಹಾಗಾಗಿ ಎಸ್ ಎಂ ಕೃಷ್ಣಜಿಯವರು ಒಂದು ಇಂಡಿಪೆಂಡೆಂಟ್ ಹ್ಯಾಂಡಲ್ ನನಗೆ ಬಹಳ ಸಪೋರ್ಟ್ ಮಾಡಿ ನನಗೆ ಇಲಾಖೆಯನ್ನು ನಡೆಸಿಕೊಟ್ಟರು. ಕೆಲವು ಕೆಲಸಗಳು ಗೊತ್ತಿರಲಿಲ್ಲ, ಕಲಿಬೇಕಾಯಿತು. ಈಗ ಚಿತ್ರರಂಗದಲ್ಲಿದ್ದವರು ಒಂದೇ ಸರಿಗೆ ಹೋದಾಗ ಇಂಜಿನಿಯರ್ ಏನು ರೈತರು ಇವೆಲ್ಲ ಕೂಡ ಅವ್ರ ಜೊತೆ ಬೆಳೆದಿದ್ದೀವಿ. ಆದರೂ ಕೂಡ ಟೆಕ್ನಿಕಲ್ ಆಗಿ ಅಡ್ಮಿನಿಸ್ಟ್ರೇಟಿವ್ ಆಗಿ ಅವನ್ನೆಲ್ಲ ಆಡಳಿತಾತ್ಮಕವಾಗಿ ಕೆಲವು ವಿಚಾರಗಳನ್ನ ತಿಳ್ಕೊಳ್ಬೇಕಾದ್ರೆ ಎಸ್ ಎಂ ಕೃಷ್ಣ ಅವರು ಹೇಳಿದ್ದೀವಿ. ಸೊ ಹಾಗಾಗಿ ಭಾಳ ವೆರಿ ಎನ್ಕರೇಜಿಂಗ್ ಚೀಫ್ ಮಿನಿಸ್ಟರ್ ಅಂದರೆ ಐ ವಾಸ್ ವೆರಿ ಸಕ್ಸಸ್ಫುಲ್. ಅದು ನೆಕ್ಸ್ಟ್ ಆ ತಕ್ಷಣ ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ ಮಿನಿಸ್ಟ್ರಿ ಕೊಟ್ಟರು ಥ್ರೂ ಔಟ್ ಕರ್ನಾಟಕ ಎಲ್ಲೆಲ್ಲಿ. ಸೊ ಅರ್ಬನ್ನು ಮತ್ತು ರೂರಲ್ ಗ್ರಾಮೀಣ ಪ್ರದೇಶ ಮತ್ತು ನಗರ ಪ್ರದೇಶಗಳಿಗೂ ಕೂಡ 5 ವರ್ಷದಲ್ಲಿ ನನಗೆ ಟ್ರೈನಿಂಗ್ ಆಗುವ ರೀತಿಯಲ್ಲಿ ಎಸ್ ಎಂ ಕೃಷ್ಣ. ಸಾಮಾನ್ಯವಾಗಿ ಬಂಗಾರಪ್ಪನವರು ತುಂಬ ಹಠವಾದಿಗಳು, ವೈಯಕ್ತಿಕ ಜೀವನದಲ್ಲೂ ಗೊತ್ತಿಲ್ಲ ಇರ್ಬೋದು, ರಾಜಕೀಯವಂತೂ ಅವರು ತುಂಬ ಹಠವಾದಿಗಳು, ಅವ್ರಿಗೆ ಏನಾಗಬೇಕು ಹೇಗೆ ಅನಿಸಿದ್ರೆ ಅದನ್ನೇ ಮಾಡಬೇಕು. ಆದ ರೀತಿಯಲ್ಲಿ ನೀವು ತುಂಬ ಸೌಮ್ಯವಾಗಿದೆ, ಅವರಿಗೂ ನಿಮಗೂ ಅಜಗಜಾಂತರ ವ್ಯತ್ಯಾಸ ಇದೆ, ಹಠದಲ್ಲಿ ಸೌಮ್ಯತೆ. ಹಾಗಿರುವಾಗ ಎಲ್ಲೋ ನಿಮಗೆ ನಿಮ್ಮ ಭಾವನೆಗಳಿಗೆ ನಿಮ್ಮ ಒಂದು ಭಿನ್ನತೆಗೆ ಅಥವಾ ಅವರ ಒಂದು ನಿರ್ಣಯವನ್ನು ಒಪ್ಪದೇ ಇರುವಂಥ ಸಮಸ್ಯೆಗಳು ಕೆಲವೊಂದು ಉದ್ಭವ ಆಗಿ ನೀವು ಬೇರೆ ಕಡೆಯಲ್ಲಿ ಬದ್ರಿ ರಾಜಕೀಯವಾಗಿ ಇಲ್ಲಿ ಅದಕ್ಕೆ ಕಾರಣ ಏನು, ಅಲ್ಲಿ ಏನು ನಡೆದಿತ್ತು, ಏನಾಗುತ್ತೆ? ಅವರು ಹಠವಾದಿಗಳು ನಿಜ, ಅದರಿಂದ ರಾಜ್ಯದ ನಾಯಕತ್ವವನ್ನು ಗಳಿಸತಕ್ಕಂಥದ್ದು ನಿಜ. ಕೆಲವು ಟೈಮ್ನಲ್ಲಿ ಹಠ ಮಾಡಬೇಕಾಗುತ್ತೆ, ಮಾಡಬಾರ್ದು ಅಂತ ಅಲ್ಲ, ಆದರೆ ಆ ಕಾರ್ಯದ ಘಟ್ಟನೆ ಬೇರೆ. ಆಗಿನಿರ್ತಕ್ಕಂಥ ರಾಜಕಾರಣಿಗಳು ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ಹಠವಾದಿ ರಾಜಕಾರಣಿಗಳೇ. ಯಾಕಂದರೆ ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ನಿಜಲಿಂಗಪ್ಪನವರು ಹಠ ಮಾಡದೆ ಸಂಸ್ಥಾ ಕಾಂಗ್ರೆಸ್ನ ಮಾಡಲಿಲ್ಲ ಅಂದರೆ ಅವರು ನಿಜಲಿಂಗಪ್ಪನವರು ಅಥವಾ ವೀರೇಂದ್ರ ಪಾಟೀಲ್ರವರು ಎಸ್ ಎಂ ಕೃಷ್ಣಜಿಯವರು ಅವರೆಲ್ಲರೂ ಕೂಡ ಒಂದೇ ಸರಿ ಯಾರು ಕೂಡ ಅದೆಲ್ಲ ಹೊಸದಾಗಿ ಪಾರ್ಟಿ ಗುಂಡೂರಾವ್ ಅವರು ಹೊಸದಾಗಿ ಪಾರ್ಟಿ ಕಟ್ಟಿದ್ರು. ರಾಮಕೃಷ್ಣ ಹೆಗಡೆ ಅವರು ಜನತಾ ಪಕ್ಷದಲ್ಲಿದ್ದವರು ಜನತಾ ಪಕ್ಷದಿಂದ ಹೊರಗಡೆ ಹಾಕಿದಾಗ ಅವರು ಪಾರ್ಟಿ ಅವರೆಲ್ಲರೂ ಕೂಡ ಹಠವಾದಿ ರಾಜಕಾರಣಿಗಳೇ. ಆದರೆ ಇವರು ಒಂದು ಸ್ವಲ್ಪ ಮಾಸ್ ಬೇಸ್ ಚರಿಸ್ಮ್ಯಾಟಿಕ್ ಸ್ಟೈಲಿಶ್ ಒಂದು ಸ್ವಲ್ಪ ಎಲ್ಲರೂ ಒಂದು ಸ್ವಲ್ಪ ಭಾಳ ಅಟ್ರಾಕ್ಟಿವ್ ಆಗಿ ಕಲರ್ಫುಲ್ ಡ್ರೆಸ್ ಮಾಡೋದು ಅಥವಾ ಗ್ಲಾಸಸ್ ಹಾಕೋದು
ಆಗಿನ ಕಾಲದಲ್ಲಿ ಗ್ಲಾಸ್ ಹಾಕೋದು ಬರೀ ಒಂದು ಬಹಳ ನಟರು ಹಾಕತಕ್ಕಂಥದ್ದು ಅಥವಾ ಸಿನಿಮಾದಲ್ಲಿ ನೋಡ್ತಕ್ಕಂಥ ಒಂದು ಕಾಲದಿಂದ ಒಬ್ಬ ಪೊಲಿಟಿಷಿಯನ್ ಕಲರ್ಫುಲ್ ಆಗಿ ಒಂದು ಬಣ್ಣ ಬಣ್ಣದ ಪಿಂಕ್ ಡ್ರೆಸ್ ಹಾಕೋದು, ಗ್ರೀನ್ ಡ್ರೆಸ್ ಹಾಕೋದು, ಇದನ್ನ ಮಾಡಿ ಈ ಥರ ಸ್ಟೈಲಿಶ್ ಆಗಿ ಬರ್ತಕ್ಕಂಥ ಆಗ ಅಟ್ರಾಕ್ಷನ್ ಏನಿತ್ತು ಅದು ಹಿ ಮೇಡ್ ಇನ್ ವೆರಿ ಕಲರ್ಫುಲ್, ಚಾರ್ಮಿಂಗ್, ವೆರಿ ಜಾಲಿಫುಲ್. ನಾವೆಲ್ಲ ಕೂಡ ಹಠವಾದಿ ಅಂತ ಹೇಳಿ ಮಾಡಲಿಲ್ಲ ಅಂದಿದ್ರೆ ಆಗಿನ ಕಾಲಕ್ಕೆ ನಾಯಕತ್ವನೇ ಸಿಕ್ತಿತ್ತು ಇಲ್ವೋ ಅಂತ ಅನ್ಸುತ್ತೆ. ಬಟ್ ಅವ್ರು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅದೇ ರೀತಿಯಲ್ಲಿ ನಾವು ಇರಬೇಕು ಅಂತ ಹೇಳ್ಬಿಟ್ಟು ಮಾಡ್ತಾ ಹೋದ್ರೆ ಈಗಿನ ಘಟ್ಟದಲ್ಲಿ ಆಗಿನ ಕಾಲದಲ್ಲಿ ಅದು ವಿದ್ಯಾವಂತರಿದ್ದರು, ರಾಜಕೀಯದ ಇತಿಮಿತಿಗಳಿದ್ದವು, ಯಾಕಂದ್ರೆ ಮಾಧ್ಯಮ ಇರಲಿಲ್ಲ, ಟಿ ವಿ ಇರಲಿಲ್ಲ, ಅದು ಮಾಡ್ತಕ್ಕಂಥದ್ದಕ್ಕೆ ತಲುಪಬೇಕಾಗಿತ್ತು, ದೊಡ್ಡ ಧ್ವನಿ ಬೇಕಿತ್ತು, ಮೈಕ್ಗಳಿರಲಿಲ್ಲ, ಈ ಥರ ಹತ್ತಾರು ಸಮಸ್ಯೆಗಳ ಬಗ್ಗೆ ನಾಯಕತ್ವ. ಈಗ ಹಾಗಲ್ಲ, ನಾನು ಕಿರಿಚಬೇಕಾಗಿಲ್ಲ, ನನ್ನ ಭಾವನೆಗಳನ್ನ ತೋರಿಸೋದಕ್ಕೆ ನಾನು ರೌದ್ರಾವತಾರ ಮಾಡಬೇಕಾಗಿಲ್ಲ, ಸೌಮ್ಯವಾಗಿದ್ದು ನನ್ನ ಚಿಂತನೆಗಳೇನಿದ್ದಾವೆ ಮುಟ್ಟತಕ್ಕಂಥದಕ್ಕೆ ಇವತ್ತು ಮಾಧ್ಯಮ ಇದೆ. ಜನ ನಿಮ್ಮ ಹತ್ರ ಬರೋದಕ್ಕೆ ಅಥವಾ ನಾನು ಅವ್ರ ಹತ್ರ ಹೋಗೋದಕ್ಕೆ ನಾನು ಆ ಥರದ ಭಾವನೆಗಳನ್ನ ತೋರಿಸ್ಬೇಕಲ್ಲ. ಹಠ ಮಾಡ್ತಕ್ಕಂಥದ್ದು ಹೌದು ಇದೆ, ಕಾಂಗ್ರೆಸ್ ಪಕ್ಷವನ್ನು ನಾವು ಇವತ್ತು ಬಿಟ್ಟಿದ್ದೀವಿ ಅನ್ನೋದಾದ್ರೆ ಹಠದಿಂದನೇ ಬಿಟ್ಟಿದ್ದೀವಿ. ಬಿ ಜೆ ಪಿ ಪಕ್ಷವನ್ನು ನಾವು ಗೆಲ್ಲಿಸ್ಬೇಕು ಅಂತಕ್ಕಂಥ ತೀರ್ಮಾನ ಮಾಡಿದ್ದೀನಿ ಅಂದರೆ ಇವತ್ತು ಹಠ ಇದೆ ನಿಮಗೆ, ತೀರ್ಮಾನ ಮಾಡಿ ನಾವು ಬಿ ಜೆ ಪಿ ಪಕ್ಷವನ್ನು ನಾವು ಗೆಲ್ಲಿಸೇ ತೀರ್ತೀವಿ ಕರ್ನಾಟಕದಲ್ಲಿ ಅನ್ನೋದು ನಮ್ಮ ಹಠ. ಅದು ಅದು ಬಂಗಾರಪ್ಪ ಹೇಗೆ ಕಾಂಗ್ರೆಸ್ ಅನ್ನು ಸೋಲಿಸ್ಬೇಕು ಅಂತ ಹೇಳಿ ಕೆ ಸಿ ಪಿ ಮಾಡಿದ್ರು ಈ ಥರದ ಇದು. ಪ್ರಸನ್ನ ಕೃಷ್ಣ ಅವರ ಆಡಳಿತ ಏನನ್ನು ನೋಡಿದ್ದೀರಿ ನೀವು ಹೇಳಿದ್ದೀರಿ. ಈಗ ಸಿದ್ದರಾಮಯ್ಯನವರ ಅಧಿಕಾರದ ಶೈಲಿ ಹೇಳ್ಬೋದು, ಆಡಳಿತ ಶೈಲಿ ಹೇಳ್ಬೋದು, ಅಲ್ಲಿಗೆ ಇಲ್ಲಿಗೆ ಇರುವಂತ ಭಿನ್ನತೆ ಏನು, ಇವತ್ತು ಕಾಂಗ್ರೆಸ್ ಏನಾಗಿದೆ, ಏನಾಗ್ತಾ ಇದೆ? ಆಗಿನ ಕಾಲದ ಕಾಂಗ್ರೆಸ್ಗೂ ಅಥವಾ ಈಗ ನಡೀತಾ ಇರತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೂ ಭಾಳ ಅಜಗಜಾಂತರ ವ್ಯತ್ಯಾಸಗಳಿಲ್ಲ. ಅವರೆಲ್ಲರೂ ಕೂಡ ಡೆಡಿಕೇಟೆಡ್ ಪಾಲಿಟಿಷಿಯನ್ಸ್. ಸಿದ್ದರಾಮಯ್ಯನವರ ಬಗ್ಗೆ ವೈಯಕ್ತಿಕವಾಗಿ ಇರತಕ್ಕಂಥ ಗೌರವಗಳಿದ್ದಾರೆ, ಯಾಕಂದರೆ ಅವರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳೇ. ಆದರೆ ಅವರು ಮಾಡ್ಕೊಂಡಿರ್ತಕ್ಕಂಥ ರಾಜಕೀಯದ ಕಾರ್ಯಕ್ರಮಗಳೇನಿದ್ದಾವೆ, ಪಕ್ಷ ಬೇರೆ, ಆಡಳಿತ ಬೇರೆ, ಪಕ್ಷವನ್ನು ಬಿಟ್ಟು ನಾನು ಪಾರ್ಟಿಯನ್ನು ಕಟ್ತೀನಿ ಮತ್ತು ಪಕ್ಷದೊಳಗೆ ಕೆಲವ್ರನ್ನ ಮಾತ್ರ ಇಟ್ಕೊಂಡು ನಾನು ಸರ್ಕಾರ ನಡೆಸ್ತೀನಿ, ಉಳಿದವರೆಲ್ಲರೂ ಏನು ಬೇಕಾದ್ರೂ ಮಾಡ್ಕೊಂಡು ಹೋಗಿದ್ದೀನಿ. ಆ್ಯಂಡ್ ನಾನು ಚೀಫ್ ಮಿನಿಸ್ಟರ್ ಆಗಬೇಕಿತ್ತು, ಆಗ ಹೋಗಿದ್ದೀನಿ, ಇನ್ನು ಕಾಂಗ್ರೆಸ್ ಪಕ್ಷ ಬಂದರೆ ಎಷ್ಟು ಬಿಟ್ಟರೆ ಎಷ್ಟು ಅನ್ನೋ ಅರ್ಥದಲ್ಲಿ ಅವ್ರು ನಡೆಸ್ತಾ ಇರ್ತಾರಂತ ಆಡಳಿತ. ಹಾಗಾಗಿ ಎಸ್ ಎಂ ಕೃಷ್ಣಾಜಿಯವರು ಪಕ್ಷ ಬಿಟ್ಟು, ನಾವು ಪಕ್ಷ ಬಿಟ್ಟು, ವಿಶ್ವನಾಥ್ ಅವರು ಪಕ್ಷ ಬಿಟ್ಟು, ಜನಾರ್ದನ್ ಪೂಜಾರ್ ಅವರು ಬಹಳ ತೀಕ್ಷ್ಣವಾಗಿ ಕಾಂಗ್ರೆಸ್ನ ಮತ್ತು ಮುಖ್ಯಮಂತ್ರಿಗಳನ್ನ ಕಟುವಾಗಿ ಟೀಕ್ಸಿದ್ರು ಮತ್ತು ಜಾಫರ್ ಷರೀಫ್ ಸಾಹೇಬರು ಸರ್ಕಾರವನ್ನು ಇದು ಮಾಡಿದ್ರು. ಹಾಗೆ ಮೊನ್ನೆ ನಡೆದಂತ ಪದಾಧಿಕಾರಿಗಳ ಇದು ಆರ್ಥಿಕವಾಗಿರ್ತಕ್ಕಂಥ ವಿಚಾರಣೆ ಆದರೂ ಕೂಡ ಒಂದು ಸಾರ್ವತ್ರಿಕವಾಗಿರ್ತಕ್ಕಂಥ ಒಂದು ನ್ಯಾಷನಲ್ ಪಾರ್ಟಿನಲ್ಲಿ ಒಂದು ಪದಾಧಿಕಾರಿಗಳ ಪಟ್ಟಿನ ಬಿಟ್ಟಾಗ ಇಬ್ಬರೂ ಕಾರ್ಯಾಧ್ಯಕ್ಷರು ಅದನ್ನು ಇದು ತಪ್ಪಾಗಿದೆ, ಇದು ಒಂದೇ ಸೈಡಿಗೆ ಆಗಿದೆ, ಇದು ಕಾರ್ಯಕರ್ತ ಪಕ್ಷದ ಕಾರ್ಯಕರ್ತರ ಆಗಲಿಲ್ಲ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು ಮತ್ತು ಎಸ್ ಆರ್ ಪಾಟೀಲರು ಕೂಡ ಇಬ್ಬರು ಕಟುವಾಗಿ ಅದನ್ನು ಟೀಕಿಸಿ ಇದು ಸರಿ ಮಾಡಬೇಕು ಅಂತ ಹೇಳಿ ಮೊದಲೇ ಕೊಟ್ಟಿದ್ದು ಜಂಬೋ ಪಟ್ಟಿ. ಇವಾಗ ಮತ್ತೊಂದು ಸರಿ ಇನ್ನೊಂದು ಜಂಬೋ ಪಟ್ಟಿ ಬರ್ತಕ್ಕಂಥ ಲಕ್ಷಣ ಇದೆ ಅನ್ನೋದಾದರೆ ಇಸ್ ಓನ್ಲಿ ಏನು ಅಡ್ಜಸ್ಟ್ಮೆಂಟ್ ಕಾಂಗ್ರೆಸ್ ಆಗಿದೆ ಹೊರತು ಪರ್ಫಾರ್ಮಿಂಗ್ ಕಾಂಗ್ರೆಸ್. ಏನು ಅಭಿವೃದ್ಧಿಯ ಪರವಾಗಿ ಚಿಂತೆ ಮಾಡಿ ಸರ್ಕಾರವನ್ನು ನಾನು ಹಿಡಿತೀನಿ ಅಂತ ಹೇಳ್ಬಿಟ್ಟು ಏನು ಪ್ರಣಾಳಿಕೆಯಲ್ಲೂ ಮತ್ತು ಭಾಷಣಗಳಲ್ಲಿ ಚುನಾವಣೆಗಿಂತ ಮುಂಚೆ ಮಾಡಿದ್ರು ಆ ರೀತಿ ಆಗಿರ್ತಕ್ಕಂಥ ಕಾಂಗ್ರೆಸ್ ಅದು ಇಲ್ಲ ಅನ್ನೋದಕ್ಕೆ ರಾಷ್ಟ್ರದಲ್ಲಿ ಯಾವ ಅಗ್ರಸ್ಥಾನದಲ್ಲಿ 10 ವರ್ಷ ಆಡಳಿತ ಮಾಡಿರ್ತಕ್ಕಂಥ ಯು ಪಿ ಎ ಸರ್ಕಾರ ಇವತ್ತು 44ಕ್ಕೆ ಬಂದ್ಬಿಟ್ಟು ವಿರೋಧ ಪಕ್ಷದಲ್ಲೂ ಕೂತ್ಕೊಳ್ಳೋಕೆ ಆಗದೇ ಇರತಕ್ಕಂಥ ಪರಿಸ್ಥಿತಿಯಲ್ಲಿ ಇದೇನೇನು ಇದೆ ಅನ್ನೋದಾದರೆ ಅದು ಕಾಂಗ್ರೆಸ್ನಲ್ಲ ಆಗಿರ್ತಕ್ಕಂಥ ಆಂತರಿಕವಾಗಿರ್ತಕ್ಕಂಥ ಸಮಸ್ಯೆಗಳು ಮತ್ತು ಕಾಂಗ್ರೆಸ್ ಪಕ್ಷ ಹೋಗ್ತಾ ಇರತಕ್ಕಂಥ ಅಧೋಗತಿಯ ಪರಿಸ್ಥಿತಿ. ಇದು ಬಂಗಾರಪ್ಪ ಅವರೇ, ಆಕ್ಚುಲಿ ನಿಮಗೆ ಆದಂತ ವೈಯಕ್ತಿಕ ನೋವೇನು, ಬಂದಂತ ಸಮಸ್ಯೆ ಸೇವ್ ಇದು ಸಾರ್ವತ್ರಿಕವಾಗಿರ್ತಕ್ಕಂಥ ನಾನು ಒಂದು ನ್ಯಾಷನಲ್ ಪಾರ್ಟಿಯಲ್ಲಿ ಇಲ್ಲಿ ನನ್ನ ವೈಯಕ್ತಿಕವಾಗಿರ್ತಕ್ಕಂಥ ಸಮಸ್ಯೆಗಳು ನನಗೇನಿಲ್ಲ. ಯಾಕಂದ್ರೆ ನನ್ನ ತಂದೆ ತಾಯಿಗಳು ನನಗೆ ದುಡ್ಕೊಳ್ಳೋದಕ್ಕೆ ಒಂದು ವಿದ್ಯಾಭ್ಯಾಸ ಕೊಟ್ಟಿದ್ದಾರೆ, ಒಂದು ಕಸುಬು ಕೊಟ್ಟಿದ್ದಾರೆ. ನಮಗೆ ತಕ್ಕ ಮಟ್ಟಿಗೆ ನಾವೊಂದು ನಮ್ಮ ವ್ಯವಸ್ಥೆನಲ್ಲಿ ಊಟಕ್ಕೆ ತಿಂಡಿಗೆ ನಮ್ಮ ಮಕ್ಕಳು ವಿದ್ಯಾಭ್ಯಾಸಕ್ಕೆ ನಮಗೆ ಏನು ಜೀವನ ಶೈಲಿ ನಡೆಸೋದಕ್ಕೆ ನಮಗೆ ಕೊಡ್ತೇವೆ. ಅದು ಒಂದು ರಾಜಕೀಯ ಕ್ಷೇತ್ರಕ್ಕೆ ಬಂದಿದ್ದೀವಿ, ಬಂದ ಮೇಲೆ ಸಾರ್ವತ್ರಿಕವಾಗಿ ನಾವೆಲ್ಲರೂ ಇದ್ದೀವಿ. ನಮ್ಮನ್ನು ರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿಗಳನ್ನು ಕಾಂಗ್ರೆಸ್ ಪಕ್ಷ ಮಾಡಬೇಕಿತ್ತು ಮತ್ತು ಮುಖಂಡರುಗಳು ಮಾಡಬೇಕಿತ್ತು. ನಾವೇನು ಅಭಿಪ್ರಾಯಗಳನ್ನು ಹೇಳ್ತೀವಿ ಅವ್ರು ಕೇಳಬೇಕು. ಅದರಲ್ಲಿ ಆಗಿರ್ತಕ್ಕಂಥದ್ದು ಏನಂದರೆ ಕಾಂಗ್ರೆಸ್ ತುಳಿತಕ್ಕಂಥದ್ದು ಹೆಂಗೆ, ಕಾಂಗ್ರೆಸ್ ಮುಖಂಡರುಗಳನ್ನ ಹಿಂಸೆ ಮಾಡೋದು ಹೇಗೆ ಅಂತೇಳಿ ನಮ್ಮ ಜಿಲ್ಲೆಯ ಮುಖ್ಯ ಮಂತ್ರಿಗಳಾಗಿರ್ತಕ್ಕಂಥ ಕಾಗೋಡ್ತಿ ಬಪ್ಪನವರು ಮಾಡಿರ್ತಕ್ಕಂಥ ಕೃತ್ಯ ಏನಿದೆ
ನಮ್ಮ ತಾಲೂಕಿನಲ್ಲೇ ಕಾಂಗ್ರೆಸ್ನವ್ರನ್ನ ನಾವು ಬಗರುಕುಂ ಸಮಿತಿಯ ಸದಸ್ಯರನ್ನ ಮಾಡಿದ್ರೆ ಅದನ್ನು ಕಿತ್ತು ಒದಗಿಬಿಟ್ಟು ಜೆ ಡಿ ಎಸ್ ಪಕ್ಷದ ಸದಸ್ಯರನ್ನ ಮಾಡಿ ಜೆ ಡಿ ಎಸ್ ಸದಸ್ಯರನ್ನ ಬೆಳೆಸೋದಕ್ಕೆ ಪ್ರಯತ್ನ ಮಾಡ್ತಾರೆ. ಮತ್ತು ಎಂ ಪಿ ಚುನಾವಣೆಯಲ್ಲಿ ಒಬ್ಬ ಡಮ್ಮಿ ಕ್ಯಾಂಡಿಡೇಟ್ನ ಹಾಕೊಂಡು ಜೆ ಡಿ ಎಸ್ ಜೊತೆಗೆ ಸೇರ್ಕೊಂಡ್ಬಿಟ್ಟು ಜೆ ಡಿ ಎಸ್ ಪಕ್ಷ ಬೆಳೆಸೋದಕ್ಕೆ ಅವ್ರ ಜೊತೆಗೆ ಮಾಡ್ತಕ್ಕಂಥ ತೀರ್ಮಾನಗಳನ್ನ ಮಾಡ್ತಾರೆ. ಇವೆಲ್ಲವೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ ಕಾರ್ಯಕರ್ತರು ನಾವೇನಿದ್ದೀವಿ ನಮ್ಮೆಲ್ಲರೂ ಕೂಡ ಬಹಳ ಹಿಂಸೆ ಆಗ್ತಕ್ಕಂಥದ್ದು ಮತ್ತು ಬಹಳ ನಮಗೆ ಉಸಿರಾಡೋದಕ್ಕೆ ಕಷ್ಟ ಆಗ್ತಕ್ಕಂಥ ಪರಿಸ್ಥಿತಿಗಳು ಬಂತು. ಹಾಗಾಗಿ ಸಾಮೂಹಿಕವಾಗಿ ನಾವೆಲ್ಲರೂ ಕೂಡ ಪಕ್ಷವನ್ನು ತ್ಯಜಿಸಬೇಕು ಅಂತ ಹೇಳಿದ್ರು ಕೂಡ ನಾನು ಎ ಸಿ ಸಿ ವರ್ಗೂ ನಾನು ಮೇಡಮ್ ಅವ್ರಿಗೂ ಇದನ್ನು ಗಮನ ತಂದಿದ್ದೀನಿ, ಗುಲಾಮ್ ನಬಿ ಯಾದವ್ ಅವರ ಗಮನ ತಂದಿದ್ದೀನಿ, ದಿಗ್ವಿಜಯ್ ಸಿಂಗ್ ಇನ್ಚಾರ್ಜ್ ಇದ್ರು ಅವ್ರ ಗಮನ ತಂದೆ, ಮತ್ತೆ ಅನೇಕ ಆಸ್ಕರ್ ಫರ್ನಾಂಡಿಸ್ ಅವ್ರ ಗಮನ ತಂದಿದ್ದೆ. ಹೀಗೆಲ್ಲ ನಡೀತಾ ಇದೆ, ನೀವೇನು ಮಾಡ್ತೀರಿ, ನೀವು ಮಾಡಲಿಲ್ಲ ಅಂದರೆ ಕಾಂಗ್ರೆಸ್ ಹೋಗುತ್ತೆ, ಇವೆಲ್ಲ ಹಾಳಾಗುತ್ತೆ ಅಂತ ಹೇಳಿದ್ರು ಕೂಡ ನಾವು ಇದೇ ತೊಗೊಂಡು ಬಾದರ್ ಅಪ್ಪ ಎಂದ್ಕೊಂಡು ಬಾದರ್ ಆ ಬಾದರ್ ಮಾಡದೇ ಇರೋದಕ್ಕೇನೆ ರಾಷ್ಟ್ರದಲ್ಲಿ ಹಾಳಾಗಿದೆ. ಇರ್ತಕ್ಕಂಥ ಅಲ್ಪ ಸ್ವಲ್ಪ ಇತ್ತು, 100% ಕಾಂಗ್ರೆಸ್ಸು ಕರ್ನಾಟಕದಲ್ಲಿ ಸೋತೇ ಸೋಲುತ್ತೆ ಮತ್ತು ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಕಾಂಗ್ರೆಸ್ಸು ಒಳ್ಳೆ ಸ್ಥಾನದಲ್ಲಿ ಇರುತ್ತೆ. ಮೊದಲು ಒಂದು ಸಲ ನೀವು ಬಿ ಜೆ ಪಿ ಇದ್ದಿದ್ದೆ ಸ್ವಲ್ಪ ಟೈಮ್ ಹೋಗಿದ್ರೆ, ಆಮೇಲೆ ಈಗ ಬಿ ಜೆ ಪಿಗೆ ಬಂದಿದ್ರೆ, ಮತ್ತೆ ಬಿ ಜೆ ಪಿ ಅಂದ್ರೆ ಯಾಕೆ ಆಯ್ಕೆ ಮಾಡಿದ್ರೆ? ಒಂದು, ಎರಡನೇದು ಆಗಿನ ಬಿ ಜೆ ಪಿಗೂ ಈಗಿನ ಬಿ ಜೆ ಪಿಗೂ ವ್ಯತ್ಯಾಸ ಇದೆಯಾ? ಸಿ ಅವತ್ತು ಅವತ್ತಿನ ದಿನದಲ್ಲಿ ನಮ್ಮ ತಂದೆಯವರು ಬಿ ಜೆ ಪಿಗೆ ಸೇರಿರ್ತಕ್ಕಂಥ ದಿನ ಅದು 2004. ನಾವೆಲ್ಲರೂ ಕೂಡ ಪಿತೃವಾಕ್ಯ ಪರಿಪಾಲನೆ ಅಂತ ಹೇಳಿಬಿಟ್ಟು ಬಂದಿರತಕ್ಕಂಥ ಕ್ಷಣ. ನಾನು ಅವತ್ತಿನ ದಿನ ಬಿ ಜೆ ಪಿನ ಸೇರೋದು ಬೇಡ ಅಂತೇಳಿ ಅಪೋಸ್ ಮಾಡೋರು. ಯಾಕಂದರೆ ಅವತ್ತಿನ ದಿನದ ಬಿ ಜೆ ಪಿನಲ್ಲಿ ಇನ್ನೂ ಕೂಡ ಬಹಳ ಒಂದು ಸ್ವಲ್ಪ ಎಲ್ಲ ಹತ್ರನೂ ಕೂಡ ಸ್ಪ್ರೆಡ್ ಆಗದೆ ಇರತಕ್ಕಂಥ ದಿನ, ಮತ್ತು ಬಿ ಜೆ ಪಿಯವರು ಎಲ್ಲರನ್ನೂ ಕೂಡ ಬಳಸ್ತಾರೋ ಇಲ್ಲೋ ಅಂತಕ್ಕಂಥ ಅನುಮಾನದಿಂದ ಹೆಚ್ಚು ಕಡಿಮೆ ಆಗಿನ ಸಂದರ್ಭದಲ್ಲಿ ಜನಸಂಘದಿಂದ ಬಂದಿರತಕ್ಕಂಥವ್ರು ಏನು 4-5 ಜನ ಇದ್ರು ಅವರೇ ಬಿ ಜೆ ಪಿ ಪಕ್ಷವನ್ನು ಕಟ್ತಾರೆ ಅಂತಕ್ಕಂಥ ವಾದ ಇತ್ತು. ಮತ್ತು ಬೇರೆ ಸಮುದಾಯಗಳು ಅಷ್ಟಾಗಿ ಅವ್ರನ್ನ ಹೋಲಿಕೆ ಮಾಡಿರಲಿಲ್ಲ. ಮತ್ತು ನಾವ್ಯಾರು ಕೂಡ ನಮ್ಮ ಮನೋಭಾವನೆಯಲ್ಲಿ ನಮ್ಮ ಮನೆಯ ವಾತಾವರಣದಲ್ಲಿ ನಮ್ಮ ತಂದೆಯವರಾಗಲಿ ಅಥವಾ ನಮ್ಮ ಮುಖಂಡರುಗಳಾಗಲಿ ಅವರೆಲ್ಲರೂ ಕೂಡ ಬಿ ಜೆ ಪಿ ವಿರುದ್ಧವಾಗಿ ಬೆಳೆಸಿರ್ತಕ್ಕಂಥ ದಿನ ಇತ್ತು. ಅವತ್ತು ನಾನು ನಮ್ಮ ತಂದೆಯವರಿಗೆ ಬಿ ಜೆ ಪಿ ಹೋದ ಕಷ್ಟ ಆಗ್ತಿರತಕ್ಕಂಥ ವಾದವನ್ನು ಹೇಳಿದಾಗ ಅವರು ಅದನ್ನ ಇಲ್ಲ ಒಪ್ಪಲಿಲ್ಲ. ಯಾಕಂದ್ರೆ ಕಾಂಗ್ರೆಸ್ ನನಗೆ ಬಹಳ ಹಿಂಸೆ ಕೊಡ್ತಾ ಇದೆ, ಮತ್ತು ಬಿ ಜೆ ಪಿ ಪಕ್ಷದಲ್ಲಿ ವಾಜಪೇಯಿ ಅವರು ನಮಗೆ ಸರ್ಕಾರ ಇದೆ ಇಂಡಿಯಾ ಶೈನಿಂಗ್ ಅಂತ ಹೇಳ್ಬಿಟ್ಟು ಅದ್ವಾನಿ ಘೋಷಣೆ ಮಾಡ್ತಿರ್ತಾರೆ. ಮತ್ತು ಇದನ್ನ ನೋಡಿದಾಗ ಬಿ ಜೆ ಪಿ ಪಕ್ಷ ಅಧಿಕಾರಕ್ಕೆ ಬರೋದು ಅಲ್ಲಿ ಒಳ್ಳೆಯದಾಗುತ್ತೆ ಅಂತ ಹೇಳಿ ಮಾತಾಡಿ ಅದು ಅವರ ಮಾಡಿರ್ತಕ್ಕಂಥ ತೀರ್ಮಾನ ರಾಜ್ಯದಲ್ಲಿ 40 79 ಮಾಡೋದಕ್ಕೆ ಅವ್ರದ್ದು ಒಂದು ಶಕ್ತಿ ಅಲ್ಲಿ ಸೇರಿದಂಗಾಯಿತು. ಬಟ್ ಅವ್ರ ಮಿಸ್ಕ್ಯಾಲ್ಕುಲೇಷನ್ ಆಗಿದ್ದು ಎಲ್ಲಿ ಇಂಡಿಯಾ ಶೈನಿಂಗ್ ಅಂತ ಹೇಳಿಬಿಟ್ಟು ಹೋಗಿದ್ರು ಅವತ್ತು ಆಗಲಿಲ್ಲ. ಯು ಪಿ ಎ ಭಾಳ ಕಂಪನಿ ಮೆಜಾರಿಟಿ ಮಾಡತಕ್ಕಂಥ ಮಾಡಿಬಿಟ್ಟು 2 terms ಆಫ್ ಯು ಪಿ ಎ ಬರ್ತಕ್ಕಂಥ ಇದಾಯಿತು. ಅಲ್ಲಿಂದ ಕ್ಯಾಲ್ಕುಲೇಷನ್ಸ್ ಅವ್ರು ತಪ್ಪಾಗಿತ್ತು. ಅವತ್ತಿನ ದಿನದಲ್ಲಿ ಬಿ ಜೆ ಪಿನಲ್ಲಿ ಇರ್ತಕ್ಕಂಥ ಐಡಿಯಾಲಜಿಸು ಏನಿತ್ತು ಅಥವಾ ಲೀಡರ್ಶಿಪ್ ಕ್ವಾಲಿಟೀಸ್ ಏನಿತ್ತು ಅವರಿಗೆ ಇವತ್ತಿಗೂ ಕೂಡ ವಾಜಪೇಯಿ ಇಸ್ ಎ ಗ್ರೇಟ್ ಮ್ಯಾನ್ ಅಪಾರ್ಟ್ ಫ್ರಮ್ ಆಲ್ ದ ಪಾರ್ಟಿ ಸ್ಟಿಲ್ ಎ ಗ್ರೇಟ್ ಎತ್ತರ ಲೀಡರ್ಸ್. ಆದರೆ ಅವತ್ತಿಗೆ ರಾಷ್ಟ್ರದ ನಾಯಕತ್ವವನ್ನು ವಾಜಪೇಯಿ ಅವರಿಂದ ಮಾತ್ರ ಸಾಧ್ಯ ಆಗುತ್ತೆ, ಉಳಿದ ಪಕ್ಷದಿಂದ ಮಾಡೋಕ್ಕಾಗಲ್ಲ. ಆದರೆ ಇವತ್ತು ಪ್ರಧಾನಮಂತ್ರಿ ಮೋದಿಜಿಯವರು ಬಂದಮೇಲೆ ಮತ್ತು ಅಮಿತ್ ಶಾರವರು ಬಂದಮೇಲೆ ಅನೇಕ ನಾಯಕರುಗಳು ರಾಷ್ಟ್ರದಾದ್ಯಂತ ಎ ವರ್ಕಿಂಗ್ ಆ್ಯಸ್ ಎ ಟೀಮ್ ಮತ್ತು ಭ್ರಷ್ಟರಹಿತವಾಗಿರ್ತಕ್ಕಂಥ ಒಂದು ರಾಷ್ಟ್ರವನ್ನು ನಾವು ನಿರ್ಮಾಣ ಮಾಡಬೇಕು, ಯೂತ್ಸ್ನ ನಾವು ಕಾನ್ಫಿಡೆನ್ಸ್ ಇದ್ದಬೇಕು, ಮಹಿಳೆಯರನ್ನು ನಾವು ಜೊತೆ ಕೂಡ್ಕೊಂಡು ಹೋಗಬೇಕು ಅಂತಕ್ಕಂಥ ಫೋರ್ಸ್ ಏನಿದೆ ಮತ್ತು ಮೂಲಭೂತ ಸೌಕರ್ಯಗಳನ್ನ ನಮ್ಮ ರಾಷ್ಟ್ರಕ್ಕೆ ಕೊಡಬೇಕು ಅಂತಕ್ಕಂಥ ವಾದಗಳೇನಿದ್ದಾವೆ ಇವು ಮೋದಿಯವರ ಚಾರ್ಮಿಗೆ ಯೂತ್ಸು ಮತ್ತು ಎಲ್ಲ ಸಮುದಾಯದವರು ಎಲ್ಲ ಧರ್ಮದವರು ಅವ್ರನ್ನ ಹಾಕ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಅದರಲ್ಲಿ ನಾನು ಒಬ್ಬ ಕಾರ್ಯಕರ್ತ, ಒಬ್ಬ ಅಭಿಮಾನಿ ಮೋದಿಜಿಯವರು. ಫಸ್ಟ್ ನೋಟ್ ಬ್ಯಾನ್ ಮಾಡಿದ ತಕ್ಷಣ ಫಸ್ಟ್ ಟ್ವೀಟ್ ಮಾಡಿದವೇ ನಾನು, ಇಮಿಡಿಯೇಟ್ಲಿ ವಿತಿನ್ 2 seconds ಐ ಟ್ವೀಟೆಡ್ ಇಟ್, ಐ ಹೋಪ್ ದಟ್ ಅವರ್ ಪಾಲಿಟಿಕ್ಸ್ ವಿಲ್ ಬಿ ಕ್ಲೀನ್ ಫ್ರಮ್ ಟುಡೇ ಅಂತ ಹೇಳಿಬಿಟ್ಟು ನಾನು ಟ್ವೀಟ್ ಮಾಡಿದೆ. ಸೊ ಐ ವೆಲ್ಕಮ್ ಯುವರ್ ಮೂವ್ ಆ್ಯಂಡ್ ಐ ಹೋಪ್ ದ ಪಾಲಿಟಿಕ್ಸ್ ವಿಲ್ ಕ್ಲೀನ್. ಯಾಕಂದರೆ ಪಾಲಿಟಿಕ್ಸ್ ಕ್ಲೀನ್ ಆದರೆ ಎಲ್ಲ ಬೇಸಿಕ್ ಸ್ಟ್ರಕ್ಚರ್ ಆಫ್ ನಮ್ಮ ಸಮಾಜ ಕ್ಲೀನ್ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಸೊ ಪಾಲಿಟಿಕ್ಸು ಜನಪ್ರತಿನಿಧಿಗಳು ತಮ್ಮ ಕೈಯನ್ನು ಭಾಳ ಸ್ವಚ್ಛವಾಗಿ ಇಟ್ಕೋಬೇಕು. ಜನ ಸೇವೆಗಂತೇಳಿ ಬರ್ತೀರ, ಸೇವೆ ಮಾಡ್ಕೊಂಡೇ ಇರಬೇಕು ಅನ್ನೋದು ವ್ಯವಹಾರ ಮಾಡಿ. ಈಗ ಸಾಮಾನ್ಯವಾಗಿ ರಾಜಕಾರಣವನ್ನು ನೋಡಿದ್ದೇವೆ, ನಿಜಜೀವನದಲ್ಲೂ ನೋಡಿದ್ದೇವೆ, ಸಾಮಾನ್ಯವಾಗಿ ರಾಜಕೀಯವಾಗಿ ಅತ್ಯಂತ ಸಂತೋಷ ಪಟ್ಟಂತಹ ಕ್ಷಣಗಳು ಯಾವುವು? ವೈಯಕ್ತಿಕವಾಗಿ ವೈಯಕ್ತಿಕ ಜೀವನದಲ್ಲಿ ಸಂತೋಷದ ಕ್ಷಣ ಯಾವುದು?
ಮನುಷ್ಯ ಆ ರೀತಿಯಾಗಿ ಸಂತೋಷದಿಂದ ಕ್ಷೀಣ ಅಂತ ಹೇಳ್ತು ಬಹಳಷ್ಟು ಸಂದರ್ಭಗಳಿದ್ದಾವೆ. ಇಲ್ಲ, ಬಹಳಷ್ಟು ಅಸಂತೋಷದ ಕ್ಷಣಗಳನ್ನ ನಾವು ಅನುಭವಿಸ್ತಾ ಬರ್ತೀವಿ. ಅಂದ್ರೆ ನಾವು ಸಣ್ಣ ಮಕ್ಕಳಿದ್ದಾಗ ನಮ್ಮ ಹುಡುಗರ ಜೊತೆ ಆಟ ಆಡಿರ್ತಕ್ಕಂಥ ದಿನಗಳು ಸಂತೋಷದ ಕ್ಷಣನೇ. ನಮ್ಮ ತಂದೆಯವರು ನಮ್ಮ ಪಕ್ಕದಲ್ಲಿ ಇದ್ದಾಗ ಇದ್ದು ನನ್ನ ಕ್ಯಾಮ್ರಾ ಸ್ವಿಚ್ ಆನ್ ಮಾಡಿಬಿಟ್ಟು ಫಸ್ಟ್ ಶಾರ್ಟಿಗೆ ಇದ್ದಾಗ ರಾಜ್ಕುಮಾರ್ ಅವರು ಮತ್ತೆ ನಮ್ಮ ತಂದೆಯವರು ನಮ್ಮ ತಾಯಿಯವರು ಭಾರತಮ್ಮವರು ಎಲ್ಲರೂ ಜೊತೆಗಿದ್ದುಬಿಟ್ಟು ಮಾಡಿರ್ತಕ್ಕಂಥ ದಿನ ನೋಡಿದಾಗ ಸಂತೋಷದ ಕ್ಷಣನೇ. ನಾವು ಕಾಂಗ್ರೆಸ್ಸಿಗೆ ಫಸ್ಟ್ ಶಾಸಕನಾಗಿ ಬಂದಿದ್ದಾಗ ಸಂತೋಷದ ಕ್ಷಣ, ಮತ್ತು ನಮ್ಮ ತಂದೆಯವರು ಮುಖ್ಯಮಂತ್ರಿ ಆಗಿದ್ದಾಗ ಸಂತೋಷದ ಕ್ಷಣ, ಅವ್ರು ಸಾಧನೆ ಸಮಾವೇಶ ಮಾಡಿದ್ದರಿಂದ ನೋಡಿದಾಗ ಸಂತೋಷದ ಕ್ಷಣ, ಈ ಥರದ ಹತ್ತಾರು ಮಜಲುಗಳನ್ನು ಸಂತೋಷದ ಕ್ಷಣಗಳನ್ನು ಮಾಡಿದ್ದೇವೆ ಅಂತ ಮಾಡ್ತಾ ಬಂದಿದ್ವಿ. ನಮ್ಮ BJP ಪಾರ್ಟಿಗೆ ನಾನು ಸೇರಿದಾಗ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು, ಇಲ್ಲ ನೀವು ಯಾವನೇ ಏನೇ ಮಾಡಿದ್ರು ಕೂಡ ನಾನು ಶಿಕಾರಿಪುರದಲ್ಲಿ ಹೋಗಿಬಿಟ್ಟೆಲ್ಲ ಚುನಾವಣೆ ಚುನಾವಣೆ ಮಾಡಿದವರು, ಆದರೆ ನೀವೆಲ್ಲರೂ ಬಂಗಾರಪ್ಪನವ್ರ ಮಕ್ಕಳು, ಬಂಗಾರಪ್ಪನವ್ರ ಶಕ್ತಿ ಇದೆ, ನೀವೆಲ್ಲರೂ ಬನ್ನಿ ನಾವು ಪಕ್ಷವನ್ನು ಕಟ್ಟೋಣ ಅಂತ ಹೇಳಿಬಿಟ್ಟು ನಮ್ಮನ್ನೆಲ್ಲರೂ ಒಂದು ರಾಜ್ಯ ಮಟ್ಟಕ್ಕೆ ನಮ್ಮನ್ನು ಕರ್ಕೊಂಡು ಹೋದಾಗ ಅವರನ್ನು ನಮ್ಮನ್ನು ಬಳಸಿದಾಗ ಅದನ್ನು ಮಾಡಿಕೊಡೋದು ಸಂಶೋಧನೆ. ಮತ್ತು ಈಗ ನಡೀತಕ್ಕಂಥ ವಿಸ್ತಾರಕರ ಕಾರ್ಯಕ್ರಮದಲ್ಲಿ ಪಕ್ಷವನ್ನು ಸಂಘಟನೆ ಮಾಡೋದಕ್ಕೆ ಒಬ್ಬ ಕಾರ್ಯಕರ್ತನಾಗಿ ನಾನು ಬಂದ್ಬಿಟ್ಟು ಸಾಮಾನ್ಯ ಕಾರ್ಯಕರ್ತನ ಜೊತೆ ಇದ್ದಾಗ ಅದರ ಅನುಭವಗಳೇ ಬೇರೆ, ಅದರ ಸಂತೋಷನೇ ಬೇರೆ. ಹಾಗಾಗಿ ಎವ್ರಿ ಬಿಟ್ ಆಫ್ ಇಟ್ ಐ ಎಂಜಾಯ್. ಈ ಜೀವನದಲ್ಲಿ ಸಂತೋಷದ ಕ್ಷಣಗಳನ್ನು ಹೇಳಿದ್ದೀನಿ, ಎಷ್ಟೇ ಚೆನ್ನಾಗಿದ್ರು ನೋವಿನ ಕ್ಷಣಗಳು ಇದ್ದೇ ಇರ್ತವೆ. ರಾಜಕೀಯವಾಗಿ ನಿಮ್ಮ ನೋವಿನ ಕ್ಷಣ, ವೈಯಕ್ತಿಕ ಜೀವನದಲ್ಲಿ ನೀವು ಅನುಭವಿಸಿದಂತ ಅತ್ಯಂತ ನೋವಿನ ಕ್ಷಣ ನಾವು ನೋವಿನ ಕ್ಷಣ ಅಂದ್ರೆ ನಮ್ಮ ತಂದೆ ತಾಯಿಯವ್ರನ್ನ ನಾವು ಕಳ್ಕೊಂಡಾಗ ನಮಗೆ ನೋವಾಗಿ, ಮತ್ತೆ ನಾವೆಲ್ಲರೂ ಕೂಡ ತುಂಬ ಕುಟುಂಬದವ್ರು ಎಲ್ಲರೂ ಕೂಡ ಕೆಲವು ರಾಜಕೀಯ ವ್ಯತ್ಯಾಸಗಳು ನಮ್ಮ ಆದಾಗ ನಾವೆಲ್ಲರೂ ಕೂಡ್ತಾ ಇಲ್ಲಲ್ಲ ಅಂತ ಹೇಳ್ಬಿಟ್ಟು ನಮಗೆ ನೋವಿದೆ. ಅವರು ಯಾಕಂದ್ರೆ ರಾಜಕೀಯದಲ್ಲಿ ಐಡಿಯಾಲಜಿ ಪ್ರಕಾರ ನಾವು ಯಾವುದೇ ಇರ್ಬೋದು, ಆದರೆ ಸಂಸಾರ ಕೂಡಿರಬೇಕು ಅನ್ನೋದು ನಮ್ಮ ಬಯಕೆ ಇದೆ. ಸೊ ಹಾಗಾಗಿ ಅದ್ರ ನೋವು ಇನ್ನೂ ಇದೆ ಅದಕ್ಕಂದ್ರೆ ಅದು ಆಗಬಾರ್ದಿತ್ತು ಆಗಿದೆ. ಐಡಿಯಾಲಜಿ ಪ್ರಕಾರ ಯಾವುದೇ ವ್ಯತ್ಯಾಸಗಳಿರ್ಬೋದು, ಆದರೆ ನಮ್ಮ ರಕ್ತ ಸಂಬಂಧಗಳು ಏನಿದ್ದಾವೆ, ನಮ್ಮ ಸ್ನೇಹ ಏನಿದೆ, ನಮ್ಮ ಬಂಧುಗಳು ಏನಿದ್ದಾರೆ, ನಾವೆಲ್ಲರೂ ಒಟ್ಟಿಗೆ ಬದುಕಬೇಕು, ಆಮೇಲೆ ಬಂಗಾರಪ್ಪ ಅಭಿಮಾನಿಗಳು ಏನಿದ್ದಾರೆ ಅವರನ್ನು ನೋಂದ್ಕೊಳ್ಳೋಕ್ಕೆ ಬಿಡಬಾರದು. ಅವ್ರು ಯಾವುದ್ಯಾವುದೋ ಪಕ್ಷದಲ್ಲಿದ್ದಾರೆ, ಆದರೆ ಅವರೆಲ್ಲರೂ ಕೂಡ ನಮ್ಮ ಈ ಕುಟುಂಬಕ್ಕೆ ಮತ್ತು ಈ ರಾಜಕಾರಣಕ್ಕೆ ಅವರೆಲ್ಲರೂ ಕೂಡ ಇವತ್ತು ಕೂಡ ಅಭಿಮಾನಿಗಳಾಗಿದ್ದಾರೆ. ಅವರೆಲ್ಲ ಒಂದು ಹತ್ರ ಹಿಂಗೆ ಆದಾಗ ನಾವು ಕೊಟ್ಟಿರ್ತಕ್ಕಂಥ ರಾಜಕಾರಣ ಇವತ್ತು ಈ ಮಟ್ಟಕ್ಕೆ ಹೋಗ್ಬಿಟ್ಟಿದೆಯಲ್ಲ, ಹಾಳ ಹುಟ್ಟೋದಲ್ಲ ಅಂತ ನೋಂದ್ಕೊಂಡಾಗ ನನಗೆಲ್ಲೇ ಇದ್ರು ಕೂಡ ಆ ನೋವಿದೆ. ಅದು ಹೇಗೆ ಆ ಅಭಿಮಾನಿಗಳು ನೋವು ಪಡಬಾರ್ದು, ಯಾಕಂದ್ರೆ ಆ ಮತದಾರ ನಮಗೆ ಯಾರು ಆಶೀರ್ವಾದ 40 ವರ್ಷದಿಂದ ಮಾಡ್ತಾ ಇದ್ದಾನೆ ಅವ್ನು ನೋವು ಪಡಬಾರ್ದು, ಅದನ್ನ ಹೇಗಾದ್ರು ಮಾಡಿ ಕೂಡಿಸ್ಬೇಕು ಅಂತಕ್ಕಂಥದ್ದು ಆ ಒಂದು ಬಯಕೆ. ಹಾಗಾಗಿ ಇವೆಲ್ಲವೂ ಕೂಡ ಒಂಥರ ನೋವಿನ ಕ್ಷಣಗಳೇ.